हेलो स्टूडेंट्स वेलकम टू आरएच केमिस्ट्री। सो इवत्तिन वीडियो नीट फेस टू हेगे फिल स्टेप बाय स्टेप हेल्ता इदीनि करेक्टा केळिसिकोळ्ळि। सो इल्ली नानु एनु हेळ्तीनि आ टाइप माड्ता होगि। सो डेफिनेटली यू क्यान कंप्लीट दिस वेरी ईजिली। सो बहळ सिंपल आगि माडिदारे एन टी ए दोरु यावदे मोदलु हेळिद्रु अवरु एन टी ए ब्रोशर अल्लि। सो यू हाव टू फिल सम डीटेल्स एंड यू हाव टू अपलोड द सर्टिफिकेट्स अंत हेळि। इदु इल्ली ईग नीवु नोड्ता होद्रे निमगे गोत्तागुत्तदे यावदे ओंदु सर्टिफिकेट अन्नु अवरु अपलोड माडोदक्के केळ्ता इल्ल। सो सिंपल बेसिक इनफार्मेशन केळ्ता। सो प्लीज सी दैट। सो अदन्न नोडिकोंडु सो निम्म ओंदु फेस टू रजिस्ट्रेशन कंप्लीट माडि। सो बहळ जन विद्यार्थिगळु केळ्ता इद्दारे सर फेस टू रजिस्ट्रेशन अंतंद्रे इदेनु एग्जाम इगा अंत हेळि अल्ल। सो रिमेंबर नीवु ऑलरेडी फस्ट पार्ट अन्नु फिल माडिद्दीरि, एग्जाम कूड बरेदिद्दीरि, ईग निम्म रिसल्ट बरबेकु अंतंद्रे नीवु बरेदिरुवंत नीट 2021 एग्जाम रिसल्ट बरबेकु अंद्रे ई फेस टू अप्लिकेशन फार्म अन्नु कंप्लीट माडबेकागुत्तदे। सो ಅದಕ್ಕಾಗಿ ಹೇಳ್ತಾ ಇದೀನಿ ಇದನ್ನ ಕಂಪ್ಲೀಟ್ ಮಾಡಬೇಕು, ಕರೆಕ್ಟ್ ಆಗಿ ಮಾಡಬೇಕು, ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋಂತ ಅವಶ್ಯಕತೆ ಇಲ್ಲ। ಕಂಪ್ಲೀಟ್ ಆಗಿ ವಿಡಿಯೋವನ್ನ ನೋಡಿ, ಸೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಇದನ್ನ ಶೇರ್ ಮಾಡಿ। ಓಕೆ, ಸೋ ಆಸ್ ಐ ಟೋಲ್ಡ್ ಯು ಆಲ್ರೆಡಿ ಇಲ್ಲಿ ಯಾವುದೇ ರೀತಿ ನಿಮ್ಮ ಓಬಿಸಿ ಸರ್ಟಿಫಿಕೇಟ್ ಆಗಬಹುದು, ಕಾಸ್ಟ್ ಸರ್ಟಿಫಿಕೇಟ್ ಆಗಿರಬಹುದು, ಅಥವಾ 11th ಮಾರ್ಕ್ಸ್ ಕಾರ್ಡ್ ಆಗಿರಬಹುದು, 12th ಮಾರ್ಕ್ಸ್ ಕಾರ್ಡ್ ಆಗಿರಬಹುದು, ಯಾವುದನ್ನು ಕೂಡ ಅವರು ಕೇಳ್ತಾ ಇಲ್ಲ। ಮೊದಲು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರು ಬ್ರೋಷರ್ ಅಲ್ಲಿ, ಬಟ್ ಈಗ ಬಹಳ ಸಿಂಪಲ್ ಆಗಿ ಮಾಡಿದ್ದಾರೆ। ಇದು ನಿಮಗಷ್ಟೇ ಅಲ್ಲ, ಯಾರಿಗೂ ಕೂಡ ಕೇಳ್ತಾ ಇಲ್ಲ, ಅದರ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ। ಓಕೆ, ಸೋ ಲೆಟ್ ಅಸ್ ಕಂಟಿನ್ಯೂ ವಿತ್ ದಿಸ್ ವಿಡಿಯೋ। सो ಕೆಳಗಡೆ ನಿಮಗೆ ಏನು ಕಾಣಿಸುತ್ತದೆ, ಇದು ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಮೊಬೈಲ್ ಅಲ್ಲಿ ಮಾಡದೇ ಇದ್ದರೆ ಬಹಳ ಒಳ್ಳೆಯದು। ಸೊ ಕಂಪ್ಯೂಟರ್ ಅಥವಾ ಡೆಸ್ಕ್‌ಟಾಪ್ ಅಲ್ಲಿ ಮಾಡಿದ್ರೆ ಬಹಳ ಬೆಸ್ಟ್। ಓಕೆ, ಮೊಬೈಲ್ ಅಲ್ಲಿ ಮಾಡ್ಲಿಕ್ಕೆ ಹೋದಾಗ ನಿಮಗೆ ಇದು ಸರ್ವರ್ ಬ್ಯುಸಿ, ಸರ್ವರ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರಬಹುದು। ಸೊ ಅದಕ್ಕಾಗಿ ನನ್ನ ಒಂದು ಸಜೆಷನ್ ಅಂತಂದ್ರೆ ಕಂಪ್ಯೂಟರ್ ಅಲ್ಲಿ ಮಾಡಿ। ಸೊ ಈ ರೀತಿ ಕೆಳಗಡೆ ನೋಡಬಹುದು, ಇಲ್ಲಿ ಕೆಳಗಡೆ ಕರೆಕ್ಷನ್ ಫೇಸ್ ಟು ನೀಟ್ ಯೂಸ್ 2021 ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ। ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ನಿಮಗೆ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಮತ್ತು ಸೆಕ್ಯೂರಿಟಿ ಪಿನ್ ಅನ್ನು ಹಾಕ್ತಾರೆ। ಸೊ ಅದನ್ನ ಹಾಕಿ ಸೈನ್ ಇನ್ ಅಂತ ಹೇಳಿ ಟೈಪ್ ಮಾಡಿ। सो रीति सैन इन अंत नहीं टाइप मेले सो निम्म एप्लिकेशन नंबर पासवर्ड हाक रीति रजिस्ट्रेशन फॉर्म कंप्लीटेड, एप्लिकेशन फॉर्म कंप्लीटेड, अपलोड डॉक्यूमेंट्स कंप्लीटेड, एप्लिकेशन फी पेमेंट कंप्लीट अंत बरत। सो कन्फर्मेशन पेज फेस वन बेटा डाउनलोड मोबाइल अदा मेले इले कड़े। सो करेक्शन कम फिलिंग अप ऑफ फेस टू इन एप्लिकेशन फॉर्म अंत अदर मेले जस्ट क्लिक मारी, अदर मेले क्लिक मारी तक्षण इले नोडबहुदु नीवु। सो इले रजिस्टर्ड मोबाइल नंबर निमगे कानिस्तदे, वन एंटर वन टाइम पासवर्ड अंत इरुत्तदे, वन ओटीपी अन्नु ई ओंदु मोबाइल नंबर गे सो कळिसिरुत्तारे। सो बहळ जन विद्यार्थिगळु केळ्तारे सर नन्न मोबाइल नंबर कळेदु होगिबिट्टिदे, कोट्टिरुवंतद्दु एनु माडबेकु अंत हेळि, अदर बग्गे एल्लू कूड सोल्यूशन अन्नु कोट्टिल्ल, नीवु एंटी अवरिगे काल् माडि निम्म सोल्यूशन अन्नु पडेदुकोळ्ळबहुदु। ओके, सो एंटर वन टाइम पासवर्ड, ओंदोंदु सारि एनागुत्तदे पासवर्ड ಬರೋದಿಲ್ಲ, ಪಾಸ್ವರ್ಡ್ ಬರೋದಿಲ್ಲ ಅಂತ ಏನು ಮಾಡಬೇಕು, ಇಲ್ಲಿ ರೀಸೆಂಡ್ ಕೋಡ್ ಅಂತ ಇದೆ, ರೀಸೆಂಡ್ ಕೋಡ್ ಅಂತ ಇನ್ನೊಂದು ಸಾರಿ ಟೈಪ್ ಮಾಡಿ, 15 ನಿಮಿಷದೊಳಗೆ ನಿಮಗೆ ಪಾಸ್ವರ್ಡ್ ಬರ್ತದೆ। ಇಲ್ಲಿ ನನಗೆ ಪಾಸ್ವರ್ಡ್ ಹಾಕಿ ವೆರಿಫೈ ಅಂಡ್ ಪ್ರೊಸೀಡ್ ಫಾರ್ ಕರೆಕ್ಷನ್ ಅಂತ ಹಾಕ್ತೀನಿ। ಸೋ ಅದಾದ್ಮೇಲೆ ನೆಕ್ಸ್ಟ್ ಪೇಜ್ ಏನಾಗ್ತದೆ ಅನ್ನೋದನ್ನ ನೋಡೋಣಂತೆ। ಓಕೆ, ಸೋ ನೀವು ಓಟಿಪಿ ಅನ್ನು ಎಂಟರ್ ಮಾಡ್ಸಿ, ಓಟಿಪಿ ಅನ್ನು ಎಂಟರ್ ಮಾಡೋಕ್ಕಿಂತ ಮುಂಚೆ ಗೊತ್ತಿರಲಿ, ಸೋ ಆಲ್ಮೋಸ್ಟ್ ನೀವು ಒಂದು ಸಾರಿ ಹಾಕ್ರಿ ಓಟಿಪಿ, ಸೆಂಡ್ ಓಟಿಪಿ ಅಂತ ಹೇಳಿ ನೀವು ಹಾಕಿದ ಮೇಲೆ 15 ನಿಮಿಷ ವೇಟ್ ಮಾಡಿ, ಬರಲಿಲ್ಲ ಅಂದ್ರೆ ರೀಸೆಂಟ್ ಓಟಿಪಿ ಅಂತ ಕ್ಲಿಕ್ ಮಾಡಿ, ಸೋ ಅದು ಮತ್ತೊಂದು ಸಲ ಓಟಿಪಿ ಅನ್ನು ಕಳಿಸ್ತದೆ, ಅದು ಬಿಟ್ಟು ಕೂಡ ಬರಲಿಲ್ಲ ಅಂದ್ರೆ ಮತ್ತೆ 15 ನಿಮಿಷ ಬಿಟ್ಟು ಸೋ ರೀಸೆಂಟ್ ಓಟಿಪಿ ಅಂತ ಮಾಡಿ। ಅಂದ್ರೆ ಸೋ ಬಹಳ ಬಿಜಿ ಇರೋದಕ್ಕೆ, 16 ಲಕ್ಷ ಜಾಗಟ್ಲೇ ಜನ ಎಕ್ಸಾಮ್ ಬರೆದಿದ್ದಾರೆ, ಅಷ್ಟರೂ ಒಂದೇ ಸಲ ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ, ಸೋ ಸರ್ವರ್ ಬಿಜಿ ಇರೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ। ಸೋ ಅದನ್ನ ಬಿಟ್ಟು ನೀವು ವರಿ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ, ಪೇಷನ್ಸ್ ಇರಲಿ। ಸೋ ನಿಮಗೆ ಬಂದೇ ಬರ್ತದೆ, ಇದಾದ್ಮೇಲೆ ನೀವು ನೋಡಬಹುದು ಕ್ಯಾಂಡಿಡೇಟ್ಸ್ ನೇಮ್ ಇರಬಹುದು, ಕ್ಯಾಂಡಿಡೇಟ್ಸ್ ಬರ್ತ್ ಇರಬಹುದು, ಅದ ಯಾವುದನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ। ಇಲ್ಲಿ ನಿಮಗೆ ವೈಟ್ ಕಾಣಿಸ್ತದೆ, ಒಂದಷ್ಟು ಬ್ರೌನ್ ಬ್ಯಾಕ್ ಗ್ರೌಂಡ್ ಕಾಣಿಸ್ತದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡೋದಕ್ಕೆ ಸಾಧ್ಯ ಮಾಡಿದ್ರೆ ಅದು ಸಾಧ್ಯ ಆಗೋದಿಲ್ಲ। ಸೋ ಒಂದಷ್ಟು ಜೆಂಡರ್ ಮೇಲೆ ನೀವು ಕ್ಲಿಕ್ ಮಾಡಬಹುದು, ಚೇಂಜ್ ಮಾಡಬಹುದು, ಸೋ ನ್ಯಾಷನಾಲಿಟಿ ಮೇಲೆ ನೀವು ಚೇಂಜ್ ಮಾಡಬಹುದು, ಸೋ ಅದಾದ ಮೇಲೆ ಓಬಿಸಿ ಎನ್ಸಿಎಲ್ ಸೆಂಟ್ರಲ್ ಲಿಸ್ಟ್ ಅಂತ ಇದರ ಮೇಲೆ ನೀವು ಚೇಂಜ್ ಮಾಡಬಹುದು। ಸೋ ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ ಇಲ್ಲಿ। ಸೋ ಆಲ್ರೆಡಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಹೇಳಿದ್ದಾರೆ, ನನ್ನ ಓಬಿಸಿ ಸೆಂಟ್ರಲ್ ದಲ್ಲಿ ಬರೋದೇ ಇಲ್ಲ, ನಾನು ಓಬಿಸಿ ಅಂತ ಕೊಟ್ಟು ಬಿಟ್ಟಿದ್ದೀನಿ, ನಾನು ಏನು ಮಾಡಲಿ। ಸೋ ಅಂತವರು ಎಲ್ಲರೂ ಕೂಡ ಏನು ಮಾಡಬೇಕು ಅಂತಂದ್ರೆ, ಈಗ ನೀವು ಅದರ ಜನರಲ್ ಮೆರಿಟ್ ಕನ್ವರ್ಟ್ ಮಾಡ್ಕೊಂಡ್ಬಿಡಿ। ಸೋ ಇದನ್ನ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ನಿಮಗೆ ಜನರಲ್ ಮೆರಿಟ್ ಅಂತ ಬರ್ತದೆ, ಹೌದಾ, ಜನರಲ್ ಅಂತ ಬರ್ತದೆ, ಜನರಲ್ ಅನ್ನು ಕ್ಲಿಕ್ ಮಾಡ್ಕೊಂಡ್ಬಿಡಿ। ಸೋ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ। ಸೋ ಅದಕ್ಕೆ ಸೋ ನಿಮ್ಮದೇನಾದರೂ ಓಬಿಸಿ ಇದ್ದು ಕೂಡ ನೀವು ಜನರಲ್ ಹಾಕಿದ್ರೆ, ಈಗ ನಿಮ್ಮತ್ರ ಓಬಿಸಿ ಸರ್ಟಿಫಿಕೇಟ್ ಇದೆ, ಸೋ ಹಾಗೇನಾದರೂ ಇತ್ತು ಅಂದ್ರೆ ಓಬಿಸಿ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ। ಓಕೆ, ಸೋ ಓಬಿಸಿ ಎನ್ಸಿಎಲ್ ಅಂತಂದ್ರೆ ನಾನ್ ಕ್ರೀಮಿ ಲೇಯರ್ ಅಂತ ಹೇಳಿ, ವೆದರ್ ಯು ವಿಲ್ ಕಮ್ಸ್ ಅಂಡರ್ ನಾನ್ ಕ್ರೀಮಿ ಲೇಯರ್, ಓಬಿಸಿ ಸೆಂಟ್ರಲ್ ಲಿಸ್ಟ್, ಎಸ್ಸಿ ಎಸ್ಟಿ, ಜನರಲ್ ಇಡಬ್ಲ್ಯೂಎಸ್ ಯಾವುದಿದೆ ಅಂತ ನೋಡ್ಕೊಂಡು ಇದನ್ನ ಕರೆಕ್ಷನ್ ಮಾಡ್ಕೊಳ್ಳಿ। ಒಂದು ಪಾಯಿಂಟ್ ನೆನಪಿಟ್ಕೊಳ್ಳಿ, ಇದನ್ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಇದು ಲಾಸ್ಟ್ ಟೈಮ್ ಅಂದ್ರೆ, ಸೋ ಲಾಸ್ಟ್ ಚಾನ್ಸ್ ಅನ್ನು ಕೊಟ್ಟಿದ್ದಾರೆ। ಸೋ ಇನ್ನೂ ಜಾಸ್ತಿ ಚಾನ್ಸ್ ಅನ್ನು ಇವರು ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ಕೊಡೋದು ಇಲ್ಲ ಕೂಡ। ಸೋ ಅದಕ್ಕೆ ಯಾವುದೇ ತಪ್ಪನ್ನು ಮಾಡದೆ ಕರೆಕ್ಟ್ ಆಗಿ ಇಲ್ಲಿ ಚೇಂಜ್ ಮಾಡ್ಕೊಳ್ತಾ ಹೋಗಿ। ಓಕೆ, ಸೋ ಇದಾದ ಮೇಲೆ ಇಲ್ಲಿ ನೀವು ಪಿಎಚ್ ಅನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ। ಇಲ್ಲಿ ನೋಡಬಹುದು ಡಯಾಬಿಟಿಕ್ ಇರಬಹುದು, ಕಂಟ್ರಿ ಆಫ್ ರೆಸಿಡೆನ್ಸ್ ಇರಬಹುದು, ಡು ಯು ಇಂಟೆಂಡ್ ಟು ವೇರ್ ಕಸ್ಟಮರಿ ಡ್ರೆಸ್, ಯಾವುದನ್ನು ಕೂಡ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿಲ್ಲ। ಸೋ ಅದಾದ ಮೇಲೆ ಅಪ್ಲೈ ಫಾರ್ ಅಂತ ಇದನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವಿಲ್ಲ। ಅದಾದ ಮೇಲೆ ಇಲ್ಲಿ ನೋಡಬಹುದು 10th ಇಕ್ವಿವಾಲೆಂಟ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಂತ ಇದೆ। ಸೋ ಇದನ್ನ ನೀವು ಕರೆಕ್ಟ್ ಆಗಿ ಫಿಲ್ ಮಾಡಬೇಕು, ಏನೇನು ಫಿಲ್ ಮಾಡಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಹೇಳ್ತೀನಿ ಸರ್, ಕರೆಕ್ಟ್ ಆಗಿ ಕೇಳಿಸ್ಕೊಳ್ತಾ ಹೋಗಿ। ಓಕೆ, ಸೋ 10th ಆರ್ ಇಕ್ವಿವಾಲೆಂಟ್ ಕ್ವಾಲಿಫಿಕೇಶನ್ ಕೋಡಲ್ಲಿ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಲ್ಲಿ ಪಾಸ್ ಸ್ಟೇಟಸ್ ಅಂತ ಬರ್ತದೆ, ಇದನ್ನ ಕ್ಲಿಕ್ ಮಾಡಿ ಪಾಸ್ ಅಂತ ಹಾಕಿ। ಸೋ ಇದಾದ್ಮೇಲೆ ಇಲ್ಲಿ ಇಯರ್ ಬರ್ತದೆ, ಇದನ್ನ ಕ್ಲಿಕ್ ಮಾಡಿ। ಸೋ ಅದಾದ್ಮೇಲೆ ಕ್ವಾಲಿಫಿಕೇಶನ್ ಎಕ್ಸಾಮಿನೇಷನ್ ಕೋಡ್ ಅಂತ ಬರ್ತದೆ, ಇಮಿಡಿಯೇಟ್ ಆಗಿ 10th ಆರ್ ಇಕ್ವಿವಾಲೆಂಟ್ ಅಂತ ಬರ್ತದೆ, ಅದನ್ನ ಕ್ಲಿಕ್ ಮಾಡಿ।
ಓಕೆ ಸೊ ಇಲ್ಲಿ ಯಾವುದು ನಿಮ್ದು ಇಯರ್ ಇದೆ ಪಾಸ್ ಇಯರ್ ಪಾಸಿಂಗ್ ಯಾವುದಿದೆ ಅಂತ ನೋಡ್ಕೊಂಡು ಕ್ಲಿಕ್ ಮಾಡಿ ಸೊ ಪ್ಲೇಸ್ ಆಫ್ ಸ್ಕೂಲಿಂಗ್ ಅಂತ ಬರ್ತದೆ ಅದನ್ನು ಕ್ಲಿಕ್ ಮಾಡಿ ರೂರಲ್ ಇದೆಯೋ ಅರ್ಬನ್ ಇದೆಯೋ ಅಂತೇಳಿ ಸೊ ಇದಾದ್ಮೇಲೆ ಟೈಪ್ ಆಫ್ ಸ್ಕೂಲ್ ಅಂತ ಬರ್ತದೆ ಇದನ್ನ ನೋಡಿ ಸೊ ನೀವು ಏನಾದರೂ ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತಿದ್ರೆ ಸ್ಟೇಟ್ ಗೌರ್ಮೆಂಟ್ ಅಂತ ಹಾಕಿ ಅಥವಾ ಪ್ರೈವೇಟ್ ಅಂತ ಇದ್ರೆ ಪ್ರೈವೇಟ್ ಅಂತ ಹಾಕಿ ಸೊ ನೀವು ಸ್ವಲ್ಪ ನಿಮಗೇನೋ ಗೊತ್ತೇ ಇಲ್ಲ ಸ್ಟೇಟ್ ಗೌರ್ಮೆಂಟ್ ಏಡೆಡ್ ಬರ್ತದೋ ಅಥವಾ ಪ್ರೈವೇಟ್ ಬರ್ತದೋ ಸೊ ಕೇಂದ್ರ ವಿದ್ಯಾಲಯ ಅಂತ ನಿಮ್ಗೆ ಗೊತ್ತಿರ್ತದೆ ಜವಾಹರ್ ನವೋದಯ ವಿದ್ಯಾಲಯ ನಿಮಗೆ ಗೊತ್ತಿರೋದು ಜೆ ಎನ್ ವಿಸು ಸೊ ಏನು ಗೊತ್ತಿಲ್ಲ ಅಂದ್ರೆ ಅದರ್ಸ್ ಅಂತ ಹಾಕಿ ಇದು ಯಾವ್ದ್ರ ಬಗ್ಗೆ ಬಹಳ ತಲೆಕೆಡಿಸ್ಕೊಳ್ಳೋಕೆ ಹೋಗ್ಬೇಡ ನಿಮ್ಗೆ ಯಾವುದು ಕೂಡ ಅಪ್ಲಿಕೇಶನ್ ರಿಜೆಕ್ಟ್ ಆಗೋದಿಲ್ಲ ಬಟ್ ಕಂಪ್ಲೀಟ್ ಆಗಿ ಫಿಲ್ ಮಾಡ್ಬೇಕು ಅಷ್ಟೇ ಓಕೆ ಸೊ ನೀವು ಪ್ರೈವೇಟ್ ಅಂತ ಹಾಕ್ತೀರಿ ಸೊ ಅದಾದ್ಮೇಲೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡಿ ಸೊ ಅದಾದ್ಮೇಲೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ ಅನ್ನು ಸೆಲೆಕ್ಟ್ ಮಾಡಿ ಸೊ ಅದಾದ್ಮೇಲೆ ಸ್ಕೂಲ್ ಬೋರ್ಡ್ ಅಂತ ಕಾಣಿಸ್ತದೆ ಸ್ಕೂಲ್ ಬೋರ್ಡ್ ನಿಮ್ದು ಯಾವುದು ಅಂತೇಳಿ ಕಾಣಿಸ್ತದೆ ಇಲ್ಲಿ ಕರ್ನಾಟಕ ಇದ್ರೆ ಕರ್ನಾಟಕ ಸ್ಕೂಲ್ ಬೋರ್ಡ್ ಅಂತ ಕಾಣಿಸ್ತದೆ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡ್ಬೋದು ಕೆ ಅಂತ ಹೊಡೆದ್ರೆ ಸೊ ಇಲ್ಲಿ ಯು ಕ್ಯಾನ್ ಸಿ ಕರ್ನಾಟಕ ಬೋರ್ಡ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕೆ ಎಸ್ ಸಿ ಬೋರ್ಡ್ ಅಂದ್ರೆ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇದೆ ಇದು ಬೇಡ ಕರ್ನಾಟಕ ಬೋರ್ಡ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಅಂತ ಇದನ್ನು ಕ್ಲಿಕ್ ಮಾಡ್ಕೋಬಹುದು ಸೊ ಇಲ್ಲಿ ಆದರೂ ಅಷ್ಟೇ ನೀವು ಇದನ್ನ ಒಂದೊಮ್ಮೆ ತಪ್ಪಿ ಕ್ಲಿಕ್ ಮಾಡಿದ್ರು ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ ಡೋಂಟ್ ವರಿ ಅಬೌಟ್ ದಟ್ ಅದಾದ್ಮೇಲೆ ರಿಸಲ್ಟ್ ಮೋಡ್ ಅಂತ ಇದೆ ಇಲ್ಲಿ ಬಹಳ ಜನ ಕೇಳ್ತಾ ಇದ್ದು ಸರ್ ಸಿ ಜಿ ಪಿ ಎ ಅಂದ್ರೆ ಏನು ಅಂತೇಳಿ ಸೊ ನೀವೇನಾದರೂ ಸ್ಟೇಟ್ದವರಾಗಿದ್ದರೆ ನಿಮಗೆ ಪರ್ಸೆಂಟೇಜ್ ಅಪ್ಲಿಕೇಬಲ್ ಆಗ್ತದೆ ಸಿ ಜಿ ಪಿ ಎ ಅಂತಂದರೆ ಸೊ ನೀವೇನಾದರೂ ಐ ಸಿ ಎಸ್ ಸಿ ಅಥವಾ ಸಿ ಬಿ ಎಸ್ ಸಿ ಆದರೆ ಸಿ ಜಿ ಪಿ ಎ ಅಪ್ಲೈ ಆಗ್ತದೆ ನೀವು ನೀವು ಸ್ಟೇಟ್ ಸ್ಟೂಡೆಂಟ್ ಆಗಿದ್ದಾಗ ಸೊ ಸಿ ಜಿ ಪಿ ಎ ಬಗ್ಗೆ ನಿಮ್ಗೆ ಗೊತ್ತೇ ಇರೋದಿಲ್ಲ ಅದನ್ನು ತಲೆಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಇನ್ನೊಂದು ಸಿ ಜಿ ಪಿ ಎ ಯಾರು ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಇರ್ತೀರಿ ಅವರಿಗೆ ಸಿ ಜಿ ಪಿ ಎ ಬಗ್ಗೆ ಗೊತ್ತಿರ್ತದೆ ಸೊ ಅವರು ಅದನ್ನು ಎಂಟ್ರಿ ಮಾಡ್ತಾರೆ ಸೊ ಒಂದಷ್ಟು ನೀವು ನಾ ಈಗ ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ವಿದ್ಯಾರ್ಥಿಗಳೇ ಸೊ ಒಂದೊಂದು ಕಡೆ ನಿಮ್ಮ ಮೈಂಡ್ ಅನ್ನು ಯೂಸ್ ಮಾಡಬೇಕು ಒಂದೊಂದು ಕಡೆ ನಿಮ್ಮ ಮೈಂಡ್ ಅನ್ನು ಯೂಸ್ ಮಾಡಬಾರದು ನಾವೇನು ಹೇಳಿರ್ತೀವಿ ಅದನ್ನು ಮಾಡಿದರೆ ಬಹಳ ಒಳ್ಳೇದಾಗ್ತದೆ ಸೊ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಸರ್ ಸಿಟಿಜನ್ಶಿಪ್ ಸರ್ಟಿಫಿಕೇಟ್ ಅಂದ್ರೆ ಏನು ನಾನು ಇದ್ರಲ್ಲಿ ನೋಡಿದ್ದೀನಿ ನಾನು ಅವರಿಗೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದೆ ಸರ್ ನೀವೇನಾದರೂ ಎಕ್ಸಾಮಿನೇಷನ್ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನು ಫಿಲ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಫಿಲ್ ಮಾಡಿದ್ದೀರಾ ಮಾಡಿಲ್ಲ ಸರ್ ನಾನು ಐ ಹ್ಯಾವ್ ಸೀನ್ ಇನ್ ದ ಇನ್ಫಾರ್ಮೇಶನ್ ಬುಲೆಟಿನ್ ಅಂತ ಹೇಳ್ತಾರೆ ಸೊ ಅವರಿಗೆ ನಾನು ಹೇಳೋದು ಇಷ್ಟೇ ಸೊ ಸಿಟಿಜನ್ಶಿಪ್ ಸರ್ಟಿಫಿಕೇಟ್ ಅಂದ್ರೆ ನಿಮಗೆ ಯಾರಿಗೂ ಅದು ಅಪ್ಲೈ ಆಗೋದಿಲ್ಲ ನೀವು ಯಾಕೆ ತಲೆಕರಿಸ್ಕೋತೀರಿ ಸೊ ಅಲ್ಲಿ ನಿಮ್ಮ ತಲೆಯನ್ನು ಯೂಸ್ ಮಾಡ್ತಾ ಇದ್ರಿ ಮೈಂಡ್ ಅನ್ನು ಯೂಸ್ ಮಾಡ್ತಾ ಇದ್ರಿ ಮಾಡೋದಕ್ಕೆ ಹೋಗಬೇಡಿ ಸೊ ನೀವು ಲಾಗಿನ್ ಆದ್ಮೇಲೆ ನಿಮ್ಗೆ ಏನು ಕಾಣಿಸ್ತದೆ ಅದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿ ಅದನ್ನು ಬಿಟ್ಟು ಅವರು ಏನೋ ಒಂದು ಕಡೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಎಲ್ಲೋ ಒಂದು ಕಡೆ ಸರ್ಟಿಫಿಕೇಟ್ ಇದು ಬೇಕು ಅಂತ ಕೊಟ್ಟಿರ್ತಾರೆ ಸೊ ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅದಕ್ಕಾಗಿ ಹೇಳಿದ್ದು ತಪ್ಪು ತಿಳ್ಕೊಬೇಡಿ ಒಂದೊಂದು ಕಡೆ ನಿಮ್ಮ ಮೈಂಡ್ ಅನ್ನ ತಲೆಯನ್ನ ಬುದ್ಧಿಯನ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಓಕೆ ಸೊ ಇಲ್ಲಿ ನೋಡಿ ಸಿ ಜಿ ಪಿ ಎ ನಿಮ್ಗೆ ಗೊತ್ತಿಲ್ವಾ ನೀವು ಯಾಕಂತಂದ್ರೆ ನೀವು ಸ್ಟೇಟ್ ಬೋರ್ಡ್ ಆಗಿರ್ತೀರಿ ಸೊ ಪರ್ಸೆಂಟೇಜ್ ಗೊತ್ತಿರ್ತದೆ ಪರ್ಸೆಂಟೇಜ್ ಅನ್ನು ಹಾಕಿ ಸೊ ಅದಾದ್ಮೇಲೆ ರೋಲ್ ನಂಬರ್ ಅನ್ನು ಹಾಕಿ ಅದಾದ್ಮೇಲೆ ನಿಮ್ಮ ಸ್ಕೂಲ್ ನೇಮ್ಸ್ ಅಡ್ರೆಸ್ ಏನಿದೆ ಅದನ್ನು ಹಾಕಿ ಅದಾದ್ಮೇಲೆ ಸ್ಕೂಲ್ ಕಾಲೇಜ್ ಪಿನ್ ಕೋಡ್ ಏನಿದೆ ಅದನ್ನು ಹಾಕಿ ಓಕೆ ಸೊ ಸ್ಕೂಲ್ ಕಾಲೇಜ್ ಪಿನ್ ಕೋಡ್ ಅಂತ ನಿಮ್ಗೆ ಗೊತ್ತಿರ್ತದೆ ಗೊತ್ತಿಲ್ಲ ಅಂತಂದ್ರೆ ಸೊ ನಿಮ್ಮ ಒಂದು ಸ್ಕೂಲ್ ಎಲ್ಲಿ ಇದೆ ಅಂತ ಗೊತ್ತಿರ್ತದೆ ಆ ಒಂದು ಏರಿಯಾದ ಪಿನ್ ಕೋಡ್ ಯಾವ್ದು ಅಂತ ಹೇಳಿ ಈಗ ಗೂಗಲ್ದಲ್ಲಿ ಏನೇನೆಲ್ಲ ಸರ್ಚ್ ಮಾಡ್ತೀರಿ ನೀವು ಗೂಗಲ್ದಲ್ಲಿ ಇದನ್ನು ಸರ್ಚ್ ಮಾಡಬಹುದಲ್ಲ ನಿಮಗೆ ಸೊ ಡೆಫಿನೆಟ್ಲಿ ವಿಲ್ ಕಮ್ ಟು ನೋ ಸೊ ಗೂಗಲ್ದಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗ್ತದೆ ಅದಾದ್ಮೇಲೆ ಲೆವೆಂತ್ ಆರ್ ಇಕ್ವಾಲೆಂಟ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಇಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಸರ್ ನಂದು ಲೆವೆಂತ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಏನು ಮಾಡಬೇಕು ಬಂದಿಲ್ಲ ಅಂದ್ರೇನು ಸೊ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಆದರೆ ಒಂದೊಂದಷ್ಟು ಸ್ಕೂಲ್ಗಳಲ್ಲಿ ಕೊಡೋದಿಲ್ಲ ಸೊ ಸ್ಟೇಟ್ ಬೋರ್ಡ್ ಆಗಿದ್ರೆ ನಿಮ್ಮ ಪಿ ಯು ಸಿ ಸ್ಟೇಟ್ ಬೋರ್ಡ್ ಅಂದ್ರೆ ಪಿ ಯು ಬೋರ್ಡ್ ಆಗಿದ್ರೆ ನಿಮಗೆ ಕೊಟ್ಟಿರ್ತಾರೆ ಸೊ ನಿಮ್ಮ ಕಾಲೇಜಿಗೆ ಹೋಗಿ ಫಸ್ಟ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಅನ್ನು ತಗೊಂಡು ಬನ್ನಿ ಫಸ್ಟ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಅನ್ನು ಎಲ್ಲೂ ಕೂಡ ನಿಮಗೆ ಅಪ್ಲೋಡ್ ಮಾಡೋದಕ್ಕೆ ಇಲ್ಲಿ ಕೇಳ್ತಾ ಇಲ್ಲ ಅದರ ಒಂದು ಡೀಟೇಲ್ಸ್ ಅನ್ನು ಮಾತ್ರ ಹಾಕಬೇಕು ಒಂದೊಮ್ಮೆ ಫಸ್ಟ್ ಪಿ ಯು ಸಿ ನಿಮ್ಮ ಹತ್ರ ಇಲ್ಲವೇ ಇಲ್ಲ ಅಂತಂದ್ರು ಕೂಡ ಏನು ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಸೊ ಇಲ್ಲಿ ಕೂಡ ಅಷ್ಟೇ ಪಾಸ್ ಸ್ಟೇಟಸ್ ಅನ್ನು ಹಾಕ್ತೀರಿ ಸೊ ಇಯರ್ ಆಫ್ ಪಾಸಿಂಗ್ ಹಾಕಿರ್ತೀರಿ ಸೊ ಇಲ್ಲಿ ಸೆಲೆಕ್ಟ್ ಇಲ್ಲಿ ಕ್ವಾಲಿಫಿಕೇಶನ್ ಎಕ್ಸಾಮಿನೇಷನ್ ಕೋಡ್ ಲೆವೆಂತ್ ಅಂತ ಹಾಕಿರ್ತೀರಿ ಸೊ ಅದಾದ್ಮೇಲೆ ಪ್ಲೇಸ್ ಆಫ್ ಸ್ಕೂಲಿಂಗ್ ಹಾಕಿ ಟೈಪ್ ಆಫ್ ಸ್ಕೂಲ್ ಆರ್ ಕಾಲೇಜ್ ಅಂತ ಇದೆ ಅದನ್ನು ಹಾಕಿ ಕ್ವಾಲಿಫಿಕೇಶನ್ ಎಕ್ಸಾಮಿನೇಷನ್ ಸ್ಟೇಟ್ ಅಂತ ಇದೆ ಅದನ್ನು ಹಾಕಿ ಅದಾದ್ಮೇಲೆ ಸೊ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್ ಅಂತ ಇದೆ ಅದನ್ನು ಹಾಕಿ ಸ್ಕೂಲ್ ಬೋರ್ಡ್ ಅಂತ ಇದೆ ಅದನ್ನು ಹಾಕಿ ಸೊ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಇಲ್ಲಿ ರಿಸಲ್ಟ್ ಮೋಡ್ ಅಂತ ಏನಿದೆ ರಿಸಲ್ಟ್ ಮೋಡ್ ಅನ್ನು ಸೆಲೆಕ್ಟ್ ಮಾಡಿ ಪರ್ಸೆಂಟೇಜ್ ಸಿ ವಿ ಸಿ ಜಿ ಪಿ ಏನು ಅಂತೇಳಿ ಸೊ ಅದಾದ್ಮೇಲೆ ಇಲ್ಲಿ ನಿಮ್ಮ ರೋಲ್ ನಂಬರ್ನ ಹಾಕಬೇಕು ಸ್ಕೂಲ್ ನೇಮ್ ಹಾಕಬೇಕು ಸೊ ಸ್ಕೂಲ್ ಕಾಲೇಜ್ ಪಿನ್ ಕೋಡ್ ಅನ್ನು ಹಾಕಬೇಕು ಇದು ಲೆವೆಂತ್ಗೆ ಸಂಬಂಧಪಟ್ಟಿರೋದು ಇಲ್ಲಿ ಮೇನ್ ಕ್ವಶನ್ ಏನು ಸರ್ ನಂದು ಲೆವೆಂತ್ ಮಾರ್ಕ್ಸ್ ಕಾರ್ಡ್ ಇಲ್ಲ ನಾ ಏನು ಮಾಡಬೇಕು ಇನ್ನೂ ಕೂಡ 10ನೇ ತಾರೀಕು ತನಕ ಟೈಮ್ ಇದೆ ಸೊ ನಿಮ್ಮ ಸ್ಕೂಲು ಅಲ್ಲೇ ಇರ್ತದೆ ಹೋಗಿ ಭೇಟಿಯಾಗಿ ಯಾವುದೋ ಬೇರೆ ರಾಜ್ಯದಲ್ಲಿ ಇದ್ದರೆ ಅದರ ಸೊಲ್ಯೂಷನ್ ಬೇಕಾದ್ರೆ ಬೇರೆ ನೋಡೋಣಂತೆ ಸೊ ಎಂಟೇದವರಿಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಏನಾಗಿದೆ ಅಂತೇಳಿ ಸೊ ಬಟ್ ನಿಮ್ಮ ಸ್ಕೂಲ್ ಕೂಡ ಅಲ್ಲೇ ಇರ್ತದೆ ವಿದ್ ಇನ್ ಕರ್ನಾಟಕ ಇರ್ತದೆ ಸೊ ಫೋನ್ ಮಾಡಿ ಆದರೂ ಕೇಳಿ ಅಟ್ಲೀಸ್ಟ್ ನಿಮ್ಮ ಒಂದು ಪರ್ಸೆಂಟೇಜ್ ಸಾಕಿಲ್ಲಿ ಸೊ ನಿಮ್ಮ ಒಂದು ಪರ್ಸೆಂಟೇಜ್ ಸಾಕು ಇಲ್ಲಿ ಮತ್ತೇನನ್ನು ಕೇಳ್ತಾ ಇಲ್ಲ ಅವರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಓನ್ಲಿ ದೇ ಆರ್ ಆಸ್ಕಿಂಗ್ ಯುವರ್ ಪರ್ಸೆಂಟೇಜ್ ರಿಮೆಂಬರ್ ಒಂದು ಫೋನ್ ಮಾಡಿ ಕೇಳ್ಕೊಳ್ಳಿ ಪರ್ಸೆಂಟೇಜ್ ಎಷ್ಟಿದೆ ಅಂತೇಳಿ ಸೊ ಅದನ್ನು ಹಾಕಿದರೆ
ಸೊ ಟೆಂತ್ ಅಲ್ಲಾದರೂ ಅಷ್ಟೇ ಇಲ್ಲಿ ನೀವೇನಾದರೂ ಪರ್ಸೆಂಟೇಜ್ ಅಂತ ಹಾಕಿದ್ರೆ ಸೊ ಡೆಫಿನೆಟ್ಲಿ ಇದನ್ನಂತೂ ಫಿಲ್ ಮಾಡಲೇಬೇಕು ಟೋಟಲ್ ಮಾರ್ಕ್ಸ್ ಅನ್ನು ಹಾಕಿ ಆಪ್ಟೇನ್ ಮಾರ್ಕ್ಸ್ ಅನ್ನು ಹಾಕಿ ಪರ್ಸೆಂಟೇಜ್ ಅನ್ನು ಹಾಕಿ ಪರ್ಸೆಂಟೇಜ್ ತನ್ನಿಂದ ತಾನೇ ಕ್ಯಾಲ್ಕುಲೇಟ್ ಮಾಡಿಬಿಡ್ತದೆ ಸೊ ಇಲ್ಲೂ ಕೂಡ ಅಷ್ಟೇ ನೀವೇನಾದರೂ ಇದನ್ನು ಹಾಕಲೇ ಇಲ್ಲ ಸೆಲೆಕ್ಟ್ ಅಂತ ಅಷ್ಟೇ ಇಟ್ಬಿಟ್ರೆ ನಿಮಗೆ ಟೋಟಲ್ ಮಾರ್ಕ್ಸ್ ಆಗಲಿ ಆಪ್ಟೇನ್ ಮಾರ್ಕ್ಸ್ ಆಗಲಿ ಕೇಳೋದೇ ಇಲ್ಲ ಅದರ ಬಗ್ಗೆ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಓಕೆ ಸೊ ನಿಮ್ಮ ರೋಲ್ ನಂಬರ್ ಏನಿದೆ ಅದನ್ನು ಹಾಕ್ಬೋದು ಸೊ ಅದಾದಮೇಲೆ ಸ್ಕೂಲ್ ಕಾಲೇಜ್ ನೇಮನ್ನು ಹಾಕಿ ಸ್ಕೂಲ್ ಕಾಲೇಜ್ ಪಿನ್ ಕೋಡನ್ನು ಹಾಕಿ ಸೊ ಯಾರಿಗೆ ಹೇಳ್ತಾ ಇದ್ದೀನಿ ಯಾರದ್ದು ಲೆವೆಂತ್ ಮಾರ್ಕ್ಸ್ ನನಗೆ ಗೊತ್ತೇ ಇಲ್ಲ ಮತ್ತೆ ಅಕ್ಟೋಬರ್ 10ರೊಳಗೆ ನನಗೆ ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋರು ಸೊ ಯಾರಿಗೆ ಸಾಧ್ಯ ಇದೆ ಅವರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ನಿಮ್ಮ ಲೆವೆಂತ್ ಮಾರ್ಕ್ಸ್ ಕಾರ್ಡನ್ನು ತೊಗೊಂಡು ಬನ್ನಿ ಸೊ ಅದರಲ್ಲಿ ಏನು ಮಾರ್ಕ್ಸ್ ಇದೆ ಅದನ್ನು ಎಂಟ್ರಿ ಮಾಡಿ ಇನ್ಕ್ಲೂಡಿಂಗ್ ಆಲ್ ದ ಸಬ್ಜೆಕ್ಟ್ಸ್ ಅನ್ನು ಸೇರಿ ಎಂಟ್ರಿ ಮಾಡಬೇಕು ಬರೀ ಪಿ ಸಿ ಎಂ ಬಿ ಪಿ ಸಿ ಎಂ ಅಲ್ಲ ಗೊತ್ತಿರಲಿ ಅದಾದಮೇಲೆ 12th ಕ್ವಾಲಿಫಿಕೇಶನ್ ಎಕ್ಸಾಮಿನೇಷನ್ ಡೀಟೇಲ್ಸ್ ನೀವು ಆಲ್ರೆಡಿ ಹಾಕಿಬಿಟ್ಟಿರ್ತೀರಿ ಅಪಿಯರಿಂಗ್ ಅಂತ ಹಾಕಿರ್ತೀರಿ ಈಗ ಆಲ್ರೆಡಿ ನಿಮ್ಮದು ರಿಸಲ್ಟ್ ಬಂದಿದೆ ಸರ್ ನಾ ಏನು ಮಾಡಬೇಕು ಓಕೆ ಸೊ ಬೇರೆಯವರು ಏನು ಇಲ್ಲಿ ಕೋಡ್ ಕೊಟ್ಟಿದ್ದೀರಿ ಸೊ ಯಾರು ರಿಪೀಟರ್ಸ್ ಇದ್ದೀರಿ ಅವ್ರು ಏನು ಕೋಡ್ ಕೊಟ್ಟಿದ್ದೀರಿ ಅದನ್ನು ಯಾವುದನ್ನು ಕೂಡ ಈಗ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ ಓಕೆ ಸೊ ಯಾರು ಅಪಿಯರಿಂಗ್ ಅಂತ ಹಾಕಿರ್ತೀರಿ ನಿಮಗೆ ಇಲ್ಲಿ ರಿಸಲ್ಟ್ ಬರೋದಿಲ್ಲ ಇಲ್ಲಿ ಅಪಿಯರಿಂಗ್ ಅಂತ ತೆಗೆದು ಪಾಸ್ಡ್ ಅಂತ ಹಾಕಿ ಪಾಸ್ಡ್ ಅಂತ ಹಾಕಿದ ಮೇಲೆ ಇಲ್ಲಿ ಸೆಲೆಕ್ಟ್ ಅಂತ ಬರ್ತದೆ ಸೊ ಇಯರ್ ಆಫ್ ಪಾಸಿಂಗ್ ಅನ್ನು ಸೆಲೆಕ್ಟ್ ಮಾಡಿ 2021 ಅಂತ ಹೇಳಿ ಸೆಲೆಕ್ಟ್ ಅಂತ ಬರ್ತದೆ ಕೋಡ್ 2 ಅನ್ನು ಹಾಕಿ ಕೋಡ್ 2 ಅನ್ನು ಹಾಕಿದ ಮೇಲೆ ನೋಡಬಹುದು ನೀವು ಇಲ್ಲಿ ರೂರಲ್ ಸ್ಟೇಟ್ ಗವರ್ಮೆಂಟ್ ಏಡೆಡ್ ಇವೆಲ್ಲ ಹಾಕಿದ್ರಿ ಸೊ ಇಲ್ಲಿ ರಿಸಲ್ಟ್ ಮೋಡ್ ಅನ್ನು ನೋಡಬಹುದು ಸೆಲೆಕ್ಟ್ ಅಂತ ಬರ್ತದೆ ಇಲ್ಲಿ ಪರ್ಸೆಂಟೇಜ್ ಅನ್ನು ಕ್ಲಿಕ್ ಮಾಡಿ ಪರ್ಸೆಂಟೇಜ್ ಅನ್ನು ಕ್ಲಿಕ್ ಮಾಡಿದ ಮೇಲೆ ಟೋಟಲ್ ಮಾರ್ಕ್ಸ್ ಆಪ್ಟೇನ್ ಮಾರ್ಕ್ಸ್ ಪರ್ಸೆಂಟೇಜ್ ತನ್ನಿಂದ ತಾನೇ ಕ್ಯಾಲ್ಕುಲೇಟ್ ಆಗ್ತದೆ ಯಾರಿಗೆ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಬಹಳಷ್ಟು ಮಂದಿ ವಿದ್ಯೆ ವಿಡಿಯೋವನ್ನು ಕರೆಕ್ಟಾಗಿ ನೋಡೋದಿಲ್ಲ ಬೇಕೇ ಅದಾದಮೇಲೆ ಕಾಮೆಂಟಲ್ಲಿ ಏನೇನೋ ಕ್ವಶನ್ ಕೇಳ್ತೀನಿ ಅದಕ್ಕೆ ಆನ್ಸರ್ ಹೇಳೋದಿಲ್ಲ ಯಾಕಂತಂದ್ರೆ ನಾನು ಕಮೆಂಟಲ್ಲಿ ಹೇಳೋದಕ್ಕಿಂತ ಮುಂಚೆನೇ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ನಿಮಗೆ ಅರ್ಥ ಆಗುವ ಹಾಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಸೊ ನೋಡಿ ಇಲ್ಲಿ ನೀವೇನಾದರೂ ಆಲ್ರೆಡಿ ನೀವು ಅಪಿಯರ್ಡ್ ಅಂತ ಇದ್ರೆ ಈಗ ನೀವು ಅದನ್ನು ಚೇಂಜ್ ಮಾಡಬಹುದು ಪಾಸ್ಡ್ ಅಂತ ಹಾಕಿ ಪಾಸ್ಡ್ ಅಂತ ಹಾಕಿದ ಮೇಲೆ 2021 ಇಯರ್ ಆಫ್ ಪಾಸಿಂಗ್ ಹಾಕಿ ಕೋಡ್ 2 ಅನ್ನು ಸೆಲೆಕ್ಟ್ ಮಾಡಿ ಸೊ ಯಾರ್ಯಾರು ಆಲ್ರೆಡಿ ಕೋಡ್ ಬೇರೆ ಬೇರೆ ಕೋಡ್ ಅನ್ನು ಸೆಲೆಕ್ಟ್ ಮಾಡಿದಿರಿ ಅವರಿಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನೀವು ಅದನ್ನು ಹಾಕುವಂತ ಅವಶ್ಯಕತೆ ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ಲ ಅದನ್ನು ಹಾಗೆ ಇಟ್ಬಿಡಿ ಯಾರು ಅಪಿಯರ್ ಅಂತ ಹಾಕಿದಿರಿ ಈಗ ಅದನ್ನು ಪಾಸ್ಡ್ ಅಂತ ಮಾಡ್ಕೊಳ್ಳಿ ಸೊ 2021 ಪಾಸಿಂಗ್ ಅಂತ ಹಾಕಿ ಕೋಡ್ 2 ಅನ್ನು ಹಾಕಿದ ಮೇಲೆ ಇಲ್ಲಿ ಎಲ್ಲ ಡೀಟೇಲ್ಸ್ ಕೇಳ್ತದೆ ಪರ್ಸೆಂಟೇಜ್ ಅನ್ನು ಕೇಳ್ತದೆ ಇಲ್ಲಿ ಸಿ ಬಿ ಎಸ್ ಸಿ ಇತ್ತಂದ್ರೆ ಅಥವಾ ಐ ಸಿ ಎಸ್ ಸಿ ಇತ್ತಂದ್ರೆ ಕ್ಲಾಸ್ 12 ಸಿ ಜಿ ಪಿ ಎಂಟ್ರಿ ಮಾಡಬೇಕು ಇಲ್ಲ ಪರ್ಸೆಂಟೇಜ್ ಅನ್ನು ಎಂಟ್ರಿ ಮಾಡಬೇಕು ಸೊ ನೀವೇನು ಸ್ಟೇಟ್ ಬೋರ್ಡ್ ಪಿ ಯು ಬೋರ್ಡ್ ಇದ್ರೆ ಓನ್ಲಿ ಪರ್ಸೆಂಟೇಜ್ ಅಷ್ಟೇ ನೀವು ಕ್ಲಿಕ್ ಮಾಡಬೇಕು ಅದು ಕ್ಲಿಕ್ ಮಾಡಿದ ತಕ್ಷಣ ಟೋಟಲ್ ಮಾರ್ಕ್ಸ್ ಆಪ್ಟೇನ್ ಮಾರ್ಕ್ಸ್ ಅಂತ ಬರ್ತದೆ ಸೊ ಇದನ್ನು ಕ್ಲಿಕ್ ಮಾಡಿ ಸೊ ರೋಲ್ ನಂಬರ್ನ ಹಾಕಿ ರೋಲ್ ನಂಬರ್ ಯಾವ್ದು ಹಾಕಬೇಕು ಸೊ ರೋಲ್ ನಂಬರ್ನ ನಿಮ್ಮ 13 ಡಿಜಿಟ್ ರೋಲ್ ನಂಬರ್ನ ಹಾಕಿ ಓಕೆ ಸೊ ಇಲ್ಲಿ ನೀವು 13 ಡಿಜಿಟ್ ಹಾಕಿದ್ರು ನಡೀತದೆ ಅಥವಾ 6 ಡಿಜಿಟ್ ನೀವೇನು ರಿಸಲ್ಟ್ ಅನ್ನು ನೋಡೋದಕ್ಕೆ ಯೂಸ್ ಮಾಡಿದ್ರಿ ಸೊ ಸೆಕೆಂಡ್ ಪೀಸ್ ರಿಸಲ್ಟ್ ಅನ್ನು ನೋಡೋದಕ್ಕೆ ಯೂಸ್ ಮಾಡಿದ್ರೆ ಅದನ್ನು ನೀವು ಯೂಸ್ ಮಾಡಿದ್ರು ಕೂಡ ನಡೀತದೆ ಯಾವುದೇ ರೀತಿ ತಲೆಬಿಸಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ ಅದು ಆಪ್ಟೇನ್ ಮಾರ್ಕ್ಸ್ ಇಂಗ್ಲೀಷು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅಂತ ಕೇಳಿದರೆ ಸೊ ಇಲ್ಲಿ ಕರೆಕ್ಟ್ ಆಗಿ ಇದನ್ನು ಎಂಟ್ರಿ ಮಾಡಿ ಕರೆಕ್ಟ್ ಆಗಿ ಇದನ್ನು ಎಂಟ್ರಿ ಮಾಡಿ ಓಕೆ ಸೊ ಯಾರ್ಯಾರು ಅಪಿಯರ್ಡ್ ಅಂತ ಹಾಕಿದಿರಿ ಪ್ರತಿಯೊಬ್ಬರೂ ಕೂಡ ಪಾಸ್ಡ್ ಅಂತ ಹಾಕಿಬಿಡಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಯಾರ್ಯಾರು ಅಪಿಯರ್ಡ್ ಅಂತ ಹಾಕಿದಿರಿ ನೀವು ಪಾಸ್ಡ್ ಅಂತ ಕಂಪಲ್ಸರಿಯಾಗಿ ಹಾಕಿಬಿಡಿ ಓಕೆ ಕಂಪಲ್ಸರಿ ಹಾಕಿ ಕೋಡ್ 2 ಅನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಮ ಇಂಗ್ಲಿಷ್ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಬಯೋಟೆಕ್ನಾಲಜಿ ಅಥವಾ ಬಯಾಲಜಿ ನಿಮ್ದು ಯಾವುದಿದೆ ಅದು ಸೊ ಅಪ್ಟೇನ್ಡ್ ಮಾರ್ಕ್ಸ್ ಅನ್ನು ಹಾಕಿ ಟೋಟಲ್ ಮಾರ್ಕ್ಸ್ ಅನ್ನು ಹಾಕಿ ಸೊ ಅದಾದ್ಮೇಲೆ ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಅಡ್ರೆಸ್ ಅನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಸೊ ರಾಜ್ಯ ಕರ್ನಾಟಕ ಇಂಡಿಯಾ ಬೆಳಗಾಂ ಯಾವುದೋ ಅಡ್ರೆಸ್ ಅನ್ನು ಚೇಂಜ್ ಮಾಡ್ಕೊಳ್ಳೋ ಅವಕಾಶವಿಲ್ಲ ಬಟ್ ಇಮೇಲ್ ಅಡ್ರೆಸ್ ಅನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡಬಹುದು ಸೊ ಅದನ್ನು ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಬಹುದು ಅದಾದ್ಮೇಲೆ ಪೇರೆಂಟ್ ಇನ್ಕಮ್ ಅನ್ನು ಹಾಕಿದ್ದಾರೆ ಇದು ಆಪ್ಷನಲ್ ಇದೆ ನಿಮಗೆ ಬೇಕಂದ್ರೆ ಹಾಕ್ಬೋದು ಇಲ್ಲ ಅಂದ್ರೆ ಇಲ್ಲ ಅದಾದ್ಮೇಲೆ ಸೆಕ್ಯೂರಿಟಿ ಪಿನ್ ಅನ್ನು ಹಾಕಬೇಕು ಇಲ್ಲಿ ಸಬ್ಮಿಟ್ ಅಂತ ಮಾಡಿ ಸಬ್ಮಿಟ್ ಅಂತ ಮಾಡಿದ ಮೇಲೆ ನಿಮಗೆ ಇನ್ನೊಂದು ಪೇಜ್ ಕಾಣಿಸ್ತದೆ ಅದರಲ್ಲಿ ನಿಮ್ದು ಏನಾದರೂ ಕರೆಕ್ಷನ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ ಅಂತ ಹೇಳಿ ಫೈನಲ್ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ಒಂದು ಅವಕಾಶವನ್ನು ಕೊಡ್ತಾರೆ ಸೊ ಅದರಲ್ಲಿ ನಿಮಗೆ ಯಾವುದೇ ರೀತಿ ಒಂದು ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡೋದಕ್ಕೆ ಕೇಳೋದಿಲ್ಲ ಸೊ ಅಲ್ಲಿ ಎಲ್ಲ ಟಿಕ್ ಮಾಡಿ ಎಸ್ ಅಂತ ಕೊಟ್ಬಿಟ್ಟು ಸೊ ಫೈನಲ್ ಸಬ್ಮಿಷನ್ ಮಾಡಿದ ಮೇಲೆ ನಿಮಗೆ ಕನ್ಫರ್ಮೇಷನ್ ಪೇಜ್ ಬರ್ತದೆ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಒಂದೊಮ್ಮೆ ಕನ್ಫರ್ಮೇಷನ್ ಪೇಜ್ ಬರಲಿಲ್ಲ ಅಂತಂದ್ರೆ ನಾಳೆ ಇನ್ನೊಂದು ಸಾರಿ ಟೈ ಮಾಡಿ ಸೊ ಕನ್ಫರ್ಮೇಷನ್ ಪೇಜ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಅದರ ಬಗ್ಗೆ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ನಾನು ಏನು ಹೇಳಿದ್ದೀನಿ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಂಡು ಅದನ್ನು ಮಾಡಿ ಸೊ ಇದರ ಬಗ್ಗೆನೂ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಸೊ ನಿಮಗೆ ಹೆಲ್ಪ್ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸೋಣತೆ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ